ನಿಮಿಷದಲ್ಲಿ ಆರೋಗ್ಯ, ನಿಮ್ಮ ನಿಸರ್ಗ ಮನೆ ಶಿರಸಿ ಯೂಟ್ಯೂಬ್ ಚಾನೆಲ್ನಲ್ಲಿ. ಎಲ್ಲರೂ ನಮಸ್ಕಾರ, ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಶಿರಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ ಒಂದೇ ನಿಮಿಷದಲ್ಲಿ ಆರೋಗ್ಯ ಈ ಒಂದು ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಆತ್ಮೀಯರೇ, ಒಂದೇ ನಿಮಿಷದಲ್ಲಿ ಆರೋಗ್ಯ ಹೇಳೋದನ್ನು ಅನೇಕರು ಇಷ್ಟಪಟ್ಟರು. ಸೊ ಇದ್ರ ಬಗ್ಗೆ ಅನೇಕರು ಅಪ್ರಿಷಿಯೇಷನ್ ಒಂದು ಕಮೆಂಟ್ಸನ್ನು ಮಾಡಿದ್ದಾರೆ. ಸೊ ದೂರವಾಣಿ ಕರೆ ಮೂಲಕ ತಿಳಿಸಿದ್ದಾರೆ. ಹಾಗಾಗಿ ನಾವು ಒಂದೇ ನಿಮಿಷದಲ್ಲಿ ಆರೋಗ್ಯ ಕಾರ್ಯಕ್ರಮವನ್ನು ಮುಂದುವರಿಸಿದ್ದೇವೆ. ಆದ್ಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಉಪ್ಪಿ ಲಿಂಕ್ ಇದೆ, ಆ ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ. ಇವತ್ತು ನಾನು ಸ್ಟ್ರೆಚ್ ಮಾರ್ಕ್ ಕಡಿಮೆ ಮಾಡುವಂಥ ಒಂದು ಉಪಾಯದ ಬಗ್ಗೆ ಹೇಳ್ತೇನೆ. ಸ್ಟ್ರೆಚ್ ಮಾರ್ಕ್, ಪ್ರೆಗ್ನೆನ್ಸಿ ಆದಮೇಲೆ ಸ್ಟ್ರೆಚ್ ಮಾರ್ಕ್ ಹಾಗೇ ಇರುತ್ತೆ. ಕೆಲವರು ದಪ್ಪ ಇರ್ತಾರೆ, ಆ ಟೈಮಲ್ಲಿ ಸ್ಟ್ರೆಚ್ ಮಾರ್ಕ್ ಆಗುತ್ತೆ, ಅವ್ರು ತೆಳ್ಳಗಾದಾಗಲೂ ಸ್ಟ್ರೆಚ್ ಮಾರ್ಕ್ ಹಾಗೇ ಉಳಿಯುತ್ತೆ. ಈ ಥರ ಸ್ಟ್ರೆಚ್ ಮಾರ್ಕ್ಗಳನ್ನು ಕಡಿಮೆ ಮಾಡುವಂಥ ಒಂದು ವಿಧಾನವನ್ನು ಹೇಳ್ಕೊಡ್ತೇನೆ. ಅದಕ್ಕೂ ಪೂರ್ವದಲ್ಲಿ ಆತ್ಮೀಯರೇ, ನಮ್ಮ ಆನ್ಲೈನ್ ಕನ್ಸಲ್ಟೇಷನ್ ವೈದ್ಯರ ತಂಡ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೆ ರೆಡಿ ಇದೆ. ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೋಸ್ಕರ ತಾವು ಕೆಳಗಡೆ ಬರ್ತಾ ಇರುವಂಥ ದೂರವಾಣಿ ಕರೆಗೆ ಫೋನ್ ಮಾಡಿ ಒಂದು ವಾರದಲ್ಲಿ ನಮ್ಮ ವೈದ್ಯರೇ ತಮಗೆ ಕರೆ ಮಾಡ್ತಾರೆ. ಆ ಟೈಮಲ್ಲಿ ವೈದ್ಯರೊಂದಿಗೆ ನೇರವಾಗಿ ಮಾತನಾಡಿ ತಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ಹೇಳಿ ಚರ್ಚೆ ಮಾಡಿ ಆಹಾರ ಔಷಧಿ ಮನೆ ಮದ್ದುಗಳನ್ನು ನಿಮ್ಮ ಮನೆಗೆ ತರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಸಾಂಕ್ರಾಮಿಕ ಸಂದರ್ಭದಲ್ಲಿ ಬರೋದು ಕನ್ಸಲ್ಟೇಷನ್ ಮಾಡೋದೆಲ್ಲ ಕಷ್ಟ. ಹಾಗಾಗಿ ನೀವು ದೂರವಾಣಿ ಮೂಲಕ ಔಷಧಿಗಳನ್ನು ತರಿಸ್ಕೊಂಡು ಫಾಲೋ ಮಾಡಿ ಅತ್ಯಂತ ಉತ್ತಮವಾದ ಫಲಿತಾಂಶವನ್ನು ಪಡೆಯಿರಿ ಅನ್ನುವಂಥ ಮಾತನ್ನು ಹೇಳ್ತಾ, ಈ ಆನ್ಲೈನ್ ಕನ್ಸಲ್ಟೇಷನ್ ಫ್ರೀ ಆಗಿರುತ್ತೆ, ಔಷಧಿಗಳಷ್ಟೇ ನೀವು ಹಣವನ್ನು ಸಂದಾಯ ಮಾಡಬೇಕಾಗತ್ತೆ ಅನ್ನುವಂಥ ವಿಷಯವನ್ನು ಹೇಳ್ತಾ, ಇವತ್ತು ಸ್ಟ್ರೆಚ್ ಮಾರ್ಕ್ ಕಡಿಮೆ ಆಗಲಿಕ್ಕೆ ಸೊ ನಾವು ಏನೆಲ್ಲ ಮಾಡ್ಬೋದು. ಸ್ಟ್ರೆಚ್ ಮಾರ್ಕ್ ಕಡಿಮೆ ಮಾಡಲಿಕ್ಕೆ ಕೊಕೊನಟ್ ಆಯಿಲ್ ಭಾಳ ಒಳ್ಳೆಯದು, ಅದರಲ್ಲೂ ಒರಿಜಿನ್ ಕೊಕೊನಟ್ ಆಯಿಲ್ VCO, ಆಲ್ಫಾ ನ್ಯಾಚುರಲ್ ಒರಿಜಿನ್ ಕೊಕೊನಟ್ ಆಯಿಲ್ ನಾವು ನಿಮಗೆ ಕಳಿಸ್ಕೊಡ್ತೇವೆ. ಅದು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಎರಡೆರಡು ಸ್ಪೂನನ್ನು ಆಹಾರಕ್ಕಿಂತ ಪೂರ್ವದಲ್ಲಿ ತೆಗೆದುಕೊಳ್ಳೋದು ಭಾಳ ಒಳ್ಳೆಯದು. ಏನೇ ಸ್ಟ್ರೆಚ್ ಮಾರ್ಕ್ ಕಡಿಮೆ ಮಾಡಲಿಕ್ಕೆ ವಿಟಮಿನ್ ಸಿ ಭಾಳ ಇಂಪಾರ್ಟೆಂಟ್. ಸೊ ಪೇರಲೆ ಹಣ್ಣು ಅಥವಾ ಸೀಬೆಕಾಯಿನ ಡೈಲಿ ಒಂದು ತಿನ್ನುವಂಥದ್ದನ್ನು ನಾವು ಅಭ್ಯಾಸ ಮಾಡಬೇಕು. ಹಾಗೆಯೇ ಸ್ಟ್ರೆಚ್ ಮಾರ್ಕ್ ಹೋಗಲಿಕ್ಕೆ ಜಾಸ್ತಿ ನೀರು ಕುಡಿಬೇಕು, ನೀರು ಕುಡಿಯುವಂಥ ಹವ್ಯಾಸವನ್ನು ನಾವು ಬೆಳೆಸ್ಕೋಬೇಕು. ಹಾಗೆಯೇ ಆಲಿವ್ ಎಣ್ಣೆ, ಆಲಿವ್ ಆಯಿಲು ಪ್ಯೂರ್ ಆಲಿವ್ ಆಯಿಲ್ ಅಂದರೆ ಒರಿಜಿನ್ ಎಕ್ಸ್ಟ್ರಾ ಒರಿಜಿನ್ ಆಲಿವ್ ಆಯಿಲನ್ನು ಸ್ಟ್ರೆಚ್ ಮಾರ್ಕಿಗೆ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಈ ಒಂದು ಸ್ಟ್ರೆಚ್ ಮಾರ್ಕ್ ಕಡಿಮೆ ಆಗಲಿಕ್ಕೆ ನಮಗೆ ತುಂಬಾ ಸಹಾಯ ಆಗುತ್ತೆ. ಹಾಗೆಯೇ ಹುತ್ತದ ಮಣ್ಣನ್ನು ನೀರಲ್ಲಿ ನೆನೆಸ್ಕೊಂಡು ಡೈಲಿ ಸ್ಟ್ರೆಚ್ ಮಾರ್ಕಿಗೆ ಹಚ್ಚೋದ್ರಿಂದ 20 ನಿಮಿಷ ಬಿಟ್ಟು ವಾಶ್ ಮಾಡ್ಕೊಳ್ಳೋದ್ರಿಂದ ಸ್ಟ್ರೆಚ್ ಮಾರ್ಕ್ ಕಡಿಮೆ ಆಗಲಿಕ್ಕೆ ನಮಗೆ ತುಂಬಾ ಅನುಕೂಲ ಆಗುತ್ತೆ. 5-10 ನಿಮಿಷಗಳ ಕಾಲ ಕ್ಯಾಸ್ಟ್ರೋಲ್ ಅಥವಾ ಹರಳೆಣ್ಣೆಯನ್ನು ವೃತ್ತಾಕಾರವಾಗಿ ಮಸಾಜ್ ಮಾಡೋದ್ರಿಂದಾಗಿ ಸ್ಟ್ರೆಚ್ ಮಾರ್ಕ್ ಕಡಿಮೆ ಆಗಲಿಕ್ಕೆ ನಮಗೆ ತುಂಬಾ ಸಹಾಯ ಮಾಡುತ್ತೆ. ಇದನ್ನು ನಾವೆಲ್ಲರೂ ಪ್ರಯತ್ನ ಮಾಡಿ ನೋಡೋಣ, ಖಂಡಿತ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ತಾಜಾ ಅಲೋವೆರಾ ಅಥವಾ ಈ ಒಂದು ಲೋಳೆ ಸರದ ಜ್ಯೂಸಿಗೆ ಅರಿಶಿಣದ ಪುಡಿಯನ್ನು ಹಾಕಿ ಅಲ್ಲಿ ಎಲ್ಲೆಲ್ಲಿ ಸ್ಟ್ರೆಚ್ ಮಾರ್ಕ್ ಇದೆಯೋ ಅಲ್ಲೆಲ್ಲ ಹಚ್ಕೊಳ್ಳೋದು, 20 ನಿಮಿಷ ನಂತರ ವಾಶ್ ಮಾಡೋದು, ಇದನ್ನು 1 ತಿಂಗಳ ಮಾಡಿ ನೋಡಿ, ಸ್ಟ್ರೆಚ್ ಮಾರ್ಕ್ ಕಡಿಮೆ ಆಗಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. 2 ಚಮಚ ಆಲಿವ್ ಎಣ್ಣೆ, ಹಾಗೆ ಸಕ್ಕರೆ, ನಿಂಬೆ ಹಾಗೂ ಬಾದಾಮಿ ಎಣ್ಣೆ. ಸೊ ಸಕ್ಕರೆ 1 ಚಮಚ, ಬಾದಾಮಿ ಎಣ್ಣೆ ಸ್ವಲ್ಪ, ಇದೆಲ್ಲವನ್ನು ಮಿಶ್ರಣ ಮಾಡಿಕೊಂಡು ಈ ಒಂದು ಸ್ಟ್ರೆಚ್ ಮಾರ್ಕಿಗೆ ಮಸಾಜ್ ಮಾಡೋದ್ರಿಂದಾಗಿ, ಮಸಾಜ್ ಮಾಡಿ ಒಂದು 20 ನಿಮಿಷ ಹಾಗೆ ಬಿಡೋದ್ರಿಂದಾಗಿ ಖಂಡಿತವಾಗಿ ಸ್ಟ್ರೆಚ್ ಮಾರ್ಕ್ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇದರ ಫಲಿತಾಂಶವನ್ನು ನೀವು ನೋಡಲಿಕ್ಕೆ 1 ತಿಂಗಳು ಪ್ರಯತ್ನವನ್ನು ಮಾಡಬೇಕು. ಆತ್ಮೀಯರು, ಸೌತೆಕಾಯಿ ಜ್ಯೂಸ್ ಮತ್ತು ಲಿಂಬು ರಸವನ್ನು ಸೇರಿಸಿ ಆ ಒಂದು ಸ್ಟ್ರೆಚ್ ಮಾರ್ಕ್ ಭಾಗದಲ್ಲಿ ಡೈಲಿ ಹಚ್ತಾ ಬಂದರೆ ಸ್ಟ್ರೆಚ್ ಮಾರ್ಕ್ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ಬಟಾಟೆ ಅಥವಾ ಈ ಒಂದು ಪೊಟ್ಯಾಟೋವನ್ನು ಕಟ್ ಮಾಡಿಕೊಂಡು ಸ್ಟ್ರೆಚ್ ಮಾರ್ಕ್ ಇದ್ದಲ್ಲಿ ಅದರಿಂದ ಮಸಾಜ್ ಮಾಡೋದ್ರಿಂದಾಗಿ ಸ್ಟ್ರೆಚ್ ಮಾರ್ಕ್ ಕಡಿಮೆ ಆಗಲಿಕ್ಕೆ ತುಂಬಾ ಸಹಾಯ ಆಗುತ್ತೆ. 2 ಚಮಚ ಗಂಧದ ಶ್ರೀಗಂಧದ ಶುದ್ಧವಾದ ಪುಡಿಗೆ ಎಳ್ಳೆಣ್ಣೆಯನ್ನು ಹಾಕಿ, ಶುದ್ಧವಾದ ಎಳ್ಳೆಣ್ಣೆಯನ್ನು ಹಾಕಿ ಆ ಒಂದು ಮಿಶ್ರಣವನ್ನು ಸ್ಟ್ರೆಚ್ ಮಾರ್ಕಿ ಹಚ್ತಾ ಬಂದರೆ ಸ್ಟ್ರೆಚ್ ಮಾರ್ಕ್ ಕಡಿಮೆ ಆಗಲಿಕ್ಕೆ ನಮಗೆ ತುಂಬಾ ಅನುಕೂಲ ಆಗುತ್ತೆ. ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ಸ್ಟ್ರೆಚ್ ಮಾರ್ಕ್ ಕಡಿಮೆ ಮಾಡುವಂಥ ಅನೇಕ ಉಪಾಯಗಳು ತಿಳ್ಕೊಂಡಿದ್ದೇವೆ. ಯಾರ ಪ್ರಕೃತಿ ಯಾವುದು ಸೂಟ್ ಆಗುತ್ತೆ ಅನ್ನೋದನ್ನು ಡಿಸೈಡ್ ಮಾಡಿ ನೀವು ತಾವು ಪ್ರಯತ್ನ ಮಾಡ್ತಾ ಬನ್ನಿ. ಈ ಪ್ರೆಗ್ನೆನ್ಸಿ ನಂತರ ಹೊಟ್ಟೆಯ ಮೇಲೆ ಇರುವಂಥ ಸ್ಟ್ರೆಚ್ ಮಾರ್ಕು, ದಪ್ಪ ಆದವರಲ್ಲಿ ಆಗಿರುವಂಥ ಸ್ಟ್ರೆಚ್ ಮಾರ್ಕ್ ಎಲ್ಲ ಕಡಿಮೆ ಆಗಲಿಕ್ಕೆ ಇದು ಸಹಾಯ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ, ಈ ವಿಡಿಯೋವನ್ನು ಬೇರೆಯವರಿಗೆ ಶೇರ್ ಮಾಡಿಕೊಳ್ಳಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ, ತಮಗೆಲ್ಲ ವಂದನೆಗಳು.